ಮೋದಿ ಸರ್ಕಾರದ ಪತನ, ಭವಿಷ್ಯ ನುಡಿದ ದೊಡ್ಡ ಲೀಡರ್, ಮುಂದಿನ ತಿಂಗಳು ಮೋದಿಯ ಕೊನೆಯ ತಿಂಗಳು, ದೇಶದ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರ ಮುಂದಿನ ತಿಂಗಳು ಪತನವಾಗತ್ತಂತೆ. ಯಾರು ಹೇಳಿದ ಈ ಮಾತನ್ನ? ನಿಜಕ್ಕೂ ಪತನವಾಗತ್ತಾ ಮೋದಿ ಸರ್ಕಾರ? ಈ ಲೀಡರ್ ಯಾರಪ್ಪ? ಇಷ್ಟೊಂದು ಚೆನ್ನಾಗಿ ಭವಿಷ್ಯ ನುಡಿತವ್ರೆ, ಯಾಕೆ ಈ ಮಾತು ಕೇಳ್ತಿದ್ದೀವಿ ಅಂತಂದರೆ, ಇವರು ಏನಂತಾರೆ, ಇವ್ರ ಸರ್ಕಾರನ ಆರಿಸ್ ಬರ್ತಾ ಇಲ್ಲ ಅವ್ರ ರಾಜ್ಯದಲ್ಲಿ, ಆದರೂ ಕೂಡ ಭವಿಷ್ಯ ನುಡಿಯೋದನ್ನು ಬಿಡ್ತಾ ಇಲ್ಲ. ಏನಿದು ಸುದ್ದಿ? ನಿಜಕ್ಕೂ ಮೋದಿ ಸರ್ಕಾರ ಬೀಳುತ್ತಾ? ನೋಡ್ಕೊಂಬರೋಣ, ಬನ್ನಿ. ಮುಂದಿನ ತಿಂಗಳು ಮೋದಿ ಸರ್ಕಾರ ಪತನ, ಭವಿಷ್ಯ ನುಡಿದ ಲಾಲು ಯಾದವ್. ಆರ್ಜೆಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಅವರು ಪಕ್ಷದ ಸಂಸ್ಥಾಪನಾ ದಿನದಂದು ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಮೋದಿ ಸರ್ಕಾರದ ಭವಿಷ್ಯದ ಬಗ್ಗೆ ದೊಡ್ಡ ಹೇಳಿಕೆ ನೀಡಿದ್ದಾರೆ. ಮೋದಿ ಸರ್ಕಾರ ದುರ್ಬಲವಾಗಿದೆ ಎಂದು ಬಿಜೆಪಿ ಈ ಹೇಳಿಕೆಯನ್ನು ತಿರಸ್ಕರಿಸುತ್ತಾ ಮತ್ತು ಲಾಲು ಪ್ರಸಾದ್ ಅಸ್ವಸ್ಥರಾಗಿದ್ದಾರೆ ಮತ್ತು ಭ್ರಮೆಯಲ್ಲಿದ್ದಾರೆ ಎಂದು ಹೇಳಿದೆ. ಇತ್ತೀಚಿನ ಸಾರ್ವತ್ರಿಕ ಚುನಾವಣೆಗಳು ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಜನರ ನಂಬಿಕೆಯನ್ನು ದೃಢಪಡಿಸಿದೆ ಎಂದು ಕೂಡ ಪಕ್ಷ ಹೇಳಿದೆ. ಮತ್ತೆ ಇದನ್ನು ವಿರೋಧಿಸಿ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ದುರ್ಬಲವಾಗಿದೆ ಮತ್ತು ಒಂದು ತಿಂಗಳೊಳಗೆ ಪತನವಾಗಬಹುದು ಎಂಬ ಆರ್ಜೆಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಶುಕ್ರವಾರ ಭವಿಷ್ಯವನ್ನು ನುಡಿದಿದ್ದಾರೆ. ಆರ್ಜೆಡಿ ಸಂಸ್ಥಾಪನಾ ದಿನದ ಅಂಗವಾಗಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಲಾಲು ಅವರು ಸರ್ಕಾರದ ಪತನ ಬಗ್ಗೆ ಹೇಳಿಕೆಯನ್ನು ನೀಡಿದ್ದಾರೆ. ಆರ್ಜೆಡಿ 28 ವರ್ಷಗಳನ್ನು ಪೂರೈಸಿದ ನೆನಪಿಗಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ವೇಳೆ ಲಾಲು ಅವರು ಕಿರಿಯ ಪುತ್ರ ಹಾಗೂ ಮಾಜಿ ಉಪಮುಖ್ಯಮಂತ್ರಿ ತೇಜಸ್ವಿ ಯಾದವ್ ಕೂಡ ಉಪಸ್ಥಿತರಿದ್ದರು. ನೋಡಿದ್ರಲ್ಲ ವೀಕ್ಷಕರೇ, ತಮ್ಮ ಒಂದು ಏನಂತೀರಾ ನೀವು, ಪರಿವಾರದವರನ್ನ ಬಿಟ್ಟೇ ಇಲ್ಲ. ಆಮೇಲೆ ಈ ಬಾರಿ ಬಿಹಾರದಲ್ಲಿ ಆರ್ ಜೆ ಡಿ ಲೋಕಸಭೆ ಚುನಾವಣೆಯಲ್ಲಿ ಮಾಡಿದ ಕರಾಮತ್ ಏನು ಅಂತ ನಮಗೂ ಗುರುತು, ನಿಮಗೂ ಗುರುತು. ಆರ್ ಜೆ ಡಿ ಎಷ್ಟು ಸೀಟ್ ತಗೊಂಡು ಬಂತು ಇಂಡಿಯಾ ಗಠಬಂಧನದಲ್ಲಿ, ನಿಮಗೂ ಗುರುತು, ನಮಗೂ ಗುರುತು. ಆದರೂ ಕೂಡ ಭವಿಷ್ಯವನ್ನು ನುಡಿಯೋದು ಬಿಡ್ತಾ ಇಲ್ಲ. ಯಾಕೆ ಮಾತು ಅಂತಂತಂದರೆ, ಬಿ ಜೆ ಪಿ ಅಂದರೆ ಎನ್ ಡಿ ಎ ಸರ್ಕಾರದ ಗಠಬಂಧನದಲ್ಲಿರುವಂತಹ ನಿತೀಶ್ ಕುಮಾರ್ ಅವರು ಯಾವ ರೀತಿ ಜಾಸ್ತಿ ಸೀಟ್ಗಳನ್ನು ತೊಗೊಂಡು ಬಂದ್ರಲ್ಲಿ. ಸೊ ನಿಜಕ್ಕೂ ಇದು ಒಂದು ಏನಂತೀರಾ ನೀವು, ಬೆಳವಣಿಗೆ ಮೋದಿ ಪರವಾಗೈತಲ್ಲಿ. ಸೊ ಅದನ್ನೆಲ್ಲ ಬಿಟ್ಟು ಇವರು ಹೇಳ್ತವ್ರೆ ಮೋದಿ ಸರ್ಕಾರ ಬೀಳುತ್ತೆ ಅಂತ. ನಿಜಕ್ಕೂ ಮೋದಿ ಸರ್ಕಾರ ಬೀಳುತ್ತಾ? ಬಿದ್ದರೆ ಯಾರು ಸರ್ಕಾರ ಆಗತ್ತೆ ಅಂದರೆ, ಹೈಯೆಸ್ಟ್ ಇವಾಗ ಇಂಡಿಯಾನೇ ಇರೋದು. ಸೊ ಬಿದ್ದರೆ ಯಾರು ಸರ್ಕಾರ ಆಗುತ್ತೆ, ಯಾರು ಪ್ರಧಾನಿ ಆಗ್ಬೋದು ಎಂದು ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಐತೆ ವೀಕ್ಷಕರೇ, ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ.